ಬುಧವಾರ ಮಂಗಳವಾರ ಭೇಟಿ ಮಾಡಕ್ಕೆ ಆಗಿರಲಿಲ್ಲ, ಯಾಕೆಂದ್ರೆ ಎಲ್ಲರೂ ಸುಮಾರು ಒಂದು ನಮ್ಮ ಸ್ನೇಹಿತರು ತುಂಬ ಹತ್ತಿರದವರು ಅವ್ರಲ್ಲ ಮೊದಲನೇ ಚಿತ್ರ ಮಾಡಿದಂತ ರಾಮಮೂರ್ತಿ ಅವ್ರಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ವಿಷಯ ತಿಳ್ಕೊಂಡು ವಾಪಸ್ ಹೊರಟುಬಿಟ್ಟೆ. ಬೇಡ, ಯಾಕೆಂದ್ರೆ ಈಗ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸ್ ಗಿಕ್ಕಿ ಓದ್ಕೊಂಡು ಸ್ವಲ್ಪ ಕೂಲಾಗಿ ತಾಮಾಗಿ ದರ್ಶನ ಹೋಗಿದ್ದಾರೆ. ನಮ್ಗೆ ನೋಡಿ ನಮಗೊಂದು ಸ್ವಲ್ಪ ನೆಮ್ಮದಿ ಸಿಕ್ತು, ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನಾನು ಜೊತೆ ನೀರೂ ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು. ತುಂಬ ಆತ್ಮೀಯತೆಯಿಂದ ದರ್ಶನ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಬ್ರದರ್ ಆಗಿ ನನ್ನ ಬಗ್ಗೆ ಗೊತ್ತು ಸರ್. ಆರೋಗ್ಯ ಏನೋ ಜ್ವರ ಬಂದಿತ್ತು ಅಂತೇಳಿ ಹೇಳಬೇಕು. ಅದಕ್ಕೆಲ್ಲ ಇಲ್ಲಿ ಒಳಗಡೆ ತುಂಬ ಅದಕ್ಕೆಲ್ಲ ಡಾಕ್ಟರ್ ಗಿತ್ತು ವ್ಯವಸ್ಥೆ ಇರುತ್ತೆ. ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ, ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದ್ರ ಪ್ರಕಾರ ಏನು ಮಾಡಬೇಕು ಅದನ್ನ ಮಾಡಿ. ಏನು ಸರ್ ಕಳೆದ್ಬಾರಿ ಈ ಒಂದು ಇನ್ಸಿಡೆಂಟ್ ಆಗ ಮುಂಚೆ ಯಾವಾಗ ಭೇಟಿ ಮಾಡಿದ್ದೆ, ಏನು ಮಾತಾಡಿದ್ದೆ? ಅದೆಲ್ಲ ಯಾಕೆ ಈಗ ಅವ್ರು ಒಳಗಿದ್ದಾರೆ, ಅವರು ಪ್ರತಿಕೂಲಾಗಿ ಎಲ್ಲನ ಕಾನೂನಲ್ಲಿ ಏನೇನಿದೆ ವ್ಯವಸ್ಥೆಗಳಿಗೆ ನೋಡ್ಕೊಂಡು ಅಭಿಮಾನಿಗಳು ಸಮಾಧಾನವಾಗಿರ್ಬೇಕು. ಅವ್ರು ಎಷ್ಟು ಸಮಾಧಾನವಾಗಿ ಅಭಿಮಾನಿಗಳು ಸಮಾಧಾನವಾಗಿ ಆರಾಮಾಗಿದ್ದರೆ ದರ್ಶನ್ ಅವರು ಕೂಡ ಒಳಗೆ ಸ್ವಲ್ಪ ಕೂಲಾಗಿರ್ತಾರೆ, ಇಲ್ಲಾಂದ್ರೆ ಎಲ್ರಿಗೂ ಟೆನ್ಷನ್ ಕಂಡಾಗದ್ದು. ಬೇಡ, ಅಭಿಮಾನಿಗಳು ಆರಾಮಾಗಿರಿ, ದರ್ಶನ್ ಅವರು ಆರಾಮಾಗಿದ್ದಾರೆ. ಇಂಡಸ್ಟ್ರಿ ಬಗ್ಗೆ ಇಂಡಸ್ಟ್ರಿ ಬಗ್ಗೆ ಈಗಿಲ್ಲ, ನಮ್ಮದು ಇದೆಲ್ಲ ಇದೆ, ಓ ಟಿ ಟಿ ಆರಂಭ ಎಲ್ಲ ಇದೆ, ಅದು ಚೀಫ್ ಮಿನಿಸ್ಟರ್ ತನಕ ಹೋಗಿದೆ. ಈ ಆಗಸ್ಟ್ 15 ಒಳಗೆ ಏನಾದರೂ ಒಂದು ಬರಬೇಕು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅಂತ ನನ್ನ ಆಸೆ. ಎಲ್ರಿಗೂ ಅಷ್ಟೆ, ಯಾಕೆಂದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂದು ಸ್ವಲ್ಪ ಏನು ಪೊಸಿಷನ್ ಎಲ್ಲರೂ ಗೊತ್ತಿಲ್ಲ. ಆದಷ್ಟು ಬೇಗ ಒಂದು ಓ ಟಿ ಟಿ ನಾವು ಶುರು ಮಾಡ್ತೀವಿ.